ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ಒಳಗೆ ಏನ್ ನಡೆಯುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ರಿಪ್ಪ, ನಾನಂತೂ ಬೆಳಿಗ್ಗೆ ಜನನೇ ದುಡ್ಡೇನ್ರಿ, ಇನ್ನು ಯಾರು ಇದ್ದಿಲ್ಲ. ಸ್ವಲ್ಪ ಪಟಪಟ ಅಂತ ಅಡುಗೆ ಮಾಡಕ್ಕಿಟ್ಟು ಕಸ ಹೊಡೋದು, ಆಮೇಲೆ ಸ್ನಾನ ಏನ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಜಲ್ದಿ ಹೋಗ್ಬೇಕಂತ ಹಾಕತ್ತೀವಲ್ಲ ನಾವು, ಅದ್ರಸ್ಗೋಸ್ಕರ ರೀ. ಇಲ್ಲಿ ನೋಡ್ರಿ, ಒಂದು ಸೀಟಿ ಆಗಿಬಿಡ್ತಂದ್ರೆ ಅನ್ನ ಆಗಿಬಿಡ್ತು, ಚಲೋ ಇಕ್ಕಿ ತೊಗೊಂಬಂತಾರೆ. ನಿನ್ನೆ ಇದನ್ನ ಒಂದು ಸೀಟಿ ಮಾಡಿಕ್ಕಿಡ್ತೀನಿ. ಇಲ್ಲಿ ಕೊಬ್ಬರಿ ನಿನ್ನೆ ಹಾಕಿ ಬಿಟ್ಟಿರಿ ಮಸಾಲೆ ಎಲ್ಲ, ಅದಕ್ಕೆ ಫ್ರಿಜ್ದಾಗಿಂದ ತೆಗೆದಿರಿ, ತಣ್ಣಾಗಲ್ಲ ಅಂತಂದು ಈಗ ಅನ್ನಕ್ಕೆ ಇಟ್ಕೊಂಬಿಡೋಣ ರೀ. ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಆಮೇಲೆ ಕೊತ್ತಂಬರಿ ಹಾಕೊಂಡಿನ್ರಿ, ಇನ್ನೊಂದು ಸ್ವಲ್ಪ ಹಸಿಕಾರ ಹಾಕೊಂಡ್ರಿ, ಆಮೇಲೆ ಸ್ಟೋರ್ ಮಾಡೋಂಥ ಗ್ರೇವಿ ಐತಲ್ರಿ, ಅದನ್ನು ಹಾಕಿ ಪಲ್ಯ ಮಾಡಿಬಿಡ್ತೀನಿ. ಏನಾದ್ರಪ್ಪ ಅಂದರೆ ಬಟಾಣಿ ಕಾಳು ಪಲ್ಯ, ಇನ್ನೊಂದು ಬಟಾಣಿ ಕಾಳು ಪಲ್ಯ ಮಾಡಕ್ಕಿಟ್ಟಿನಿ. ಈಗ ಬದ್ನೆಕಾಯಿ ಹೆಚ್ಚಿರು ಇಟ್ಕೊಂಡ್ಬಿಡ್ತೀನಿ ರೀ, ಒಂದ್ರಾಗ ಎರಡು ಮಾಡಿ ಅರ್ಧ ಎಣ್ಣೆಗಾಯಿ ಪಲ್ಯ ಮಾಡಿಬಿಡ್ತೀನಿ ರೀ ಬದ್ನೆಕಾಯಿ. ಇಲ್ಲಿ ನೋಡಿ, ಅರ್ಧ ಎಣ್ಣೆಗಾಯಿ ಪಲ್ಯ ಮಾಡಕ್ಕಿಟ್ಟೀನಿ ರೀ ನಾನು. ಇಲ್ಲಿ ಬಟಾಣಿ ಕಾಳು ಪಲ್ಯ ಕುದಕ್ಕೈತಿ, ಇದು ಕುದಿಯೋದ್ರೊಳಗೆ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಅವ್ನು ಹೆಚ್ಕೊಂಡ್ತೀನಿ ನಾನು ಸ್ವಲ್ಪ, ಎದಕ್ಕೆ ಅಂದರೆ ಕ್ವಾಲಿಟಿ ಪಲ್ಯ ಮಾಡಕ್ರಿ. ಇಲ್ಲಿ ನೋಡಿರಿ, ಬಟಾಣಿ ಕಾಳು ಪಲ್ಯ ಮುಗೀತು, ಆದರೆ ಅದು ಈಗ ಇದಕ್ಕೆ ಇಟ್ಟೀನಿ ರೀ ಹಿಟ್ಟಿನ ಪಲ್ಯ, ಕ್ವಾಲಿಟಿ ಪಲ್ಯ ಮಾಡೋಕೆ ಉಳ್ಳಾಗಡ್ಡಿ ಆಮೇಲೆ ಕಡೆ ಕೊತ್ತಂಬರಿ ಕರಿಬೇ ಸಾಸಿ ಜೀರಿಗೆ ಹಾಕಿ ಈಗ ಇದನ್ನು ಎಣ್ಣೆಗೆ ಫ್ರೈ ಮಾಡತ್ತೀನಿ ರೀ. ಇಲ್ಲಿ ನೋಡ್ರಿ, ಬದ್ನೆಕಾಯಿ ಪಲ್ಯ ಆಯ್ತು, ಸಾಕದಷ್ಟ. ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದ್ರಿ, ಬೆಲ್ಲ ಇದ್ದಿಲ್ಲ, ಹಿಟ್ಟಿನ ಪಲ್ಯ ಹಾಕ್ರಿ ಇದು. ಸ್ವಲ್ಪ ಸಕ್ಕರೆ, ಹಸಿ ಖಾರ, ಉಪ್ಪು, ಅರಶಿನ ಪುಡಿ ಹಾಕಿ ಇದಕ್ಕೆ ನೀರು ಹಾಕಿಟ್ಟೀನಿ ರೀ. ಇಲ್ಲಿ ಕಡ್ಲೆಬೇಳೆ ಹಿಟ್ಟು ತೊಗೊಂಡಿನಿ. ಇಲ್ಲಿ ನೋಡ್ರಿಪ್ಪ, ಇವಾಗ ಹಿಟ್ಟಿನ ಪಲ್ಯ ಹಿಟ್ಟು ಹಾಕಿನಿ ರೀ, ಈ ಥರ ಹಾಕಿ ಒಂದು 2 ನಿಮಿಷ ಮುಚ್ಚಿಟ್ಟು ಬಿಟ್ಟಿರ್ತೀನಿ ನಾನು ಬಾಯಿರಿ, ಅದು ಒಳಗೆ ಹಿಟ್ಟು ಇದಾಗಲಿ ಅಂತಂದು. ಇಲ್ಲಿ ತತ್ತಿ ಸಾರು ಮಾಡೋಕೆ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಹಾಕಿನಿ, ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಫ್ರೈ ಆಗಲಿ. ಈಗ ಇದನ್ನು ಗರ 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 ಅಂತೇಳಂದು ಮುದ್ದೆ ಮಾಡ್ಕೊಂಬಿಡೋಣ್ರಿ ಇನ್ನು ಬೇ ಕಡ್ಲೆಬೇಳೆ ಹಿಟ್ಟು. ಇಲ್ಲಿ ನೋಡ್ರಿಪ್ಪ, ತತ್ತಿ ಸಾರು ಇದು ಸೇರ್ವಾಗ ಕುದೀತು ಅಂತೇಳಿದ್ರೆ ತತ್ತಿ ಹೊಡೆದು ಹಾಕ್ತೀನಿ ರೀ. ಇಲ್ಲಿ ನೋಡ್ರಿ, ಹಿಟ್ಟು ಚಲೋ ಮುದ್ದೆ ಮಾಡಿ ಅದನ್ನು ಒಂದೆರಡು 1 ನಿಮಿಷ ಅಳ್ಬಿಡ್ಬೇಕಲ್ರಿ, ಅಳ್ಬಿಟ್ಟೀನಿ ರೀ. ಇದನ್ನು ನಮ್ಮ ಅರಿಪ ಎದ್ದು ಬಂದ್ರೆ ಈಗ ಅರಿಪ ಇದಕ್ಕೆ ಇದನ್ನು ಹಚ್ಚಿ, ನಮ್ಮ ಎಣ್ಣೆ ಹಚ್ಚಿಟ್ಟಿನ ಆ ಪ್ಲೇಟಿಗೆ ತಾಟಿಗೆ ಅದನ್ನು ಇದನ್ನು ಕೊಡ್ತೀನಿ ಹಿಟ್ಟಿನ ಬಲದ ಹಿಟ್ಟು, ಅದಕ್ಕೆ ಹಾಕಿ ತಟ್ಟಿ ಬಿಡೋಣ. ಇಲ್ಲಿ ನೋಡ್ರಿ, ತತ್ತಿ ಹೊಡೆದು ಹಾಕಿದೆ ನಾನೀಗ, ಸಾರು ಕುದಿಯಕತ್ತು, ಕುದಿಲ್ರಿ ಅದೊಂದು 1 ನಿಮಿಷ. ಇಲ್ಲ ಅರಿಪ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಅದನ್ನು ಹಾಕ್ಬೇಕಾಯ್ತು ನಮ್ಮ ಮೇಲೆ, ತೆಳ್ಳಗೆ ತಟ್ಟಿದಿಲ್ಲ ಅದನ್ನು, ಹಾಂ ತೆಳ್ಳಗೆ ತಟ್ಟಿದೆ. ಹಾಂ, ಇನ್ನು ಅರಿಶಿ ಎದ್ದಿಲ್ರಿ, ಅಕ್ಕಿ ಅರಿಶಿ ಎಬ್ಬಿಸೋಗಮ್ಮ ಓದಾಕೆ ಹೋಲಿಕೆ ಅವ ಅಕ್ಕಿ ಒಂದೇ ಟೇಬಸ್ ಬಾ. ಈಗ ಒಬ್ಬೊಬ್ಬರೊಬ್ಬೊಬ್ಬರನ್ನ ಎಬ್ಬಿಸ್ಬೇಕು ರೀ, ಈಗ ಓದಾಕೆ ಹೋಗ್ಕಾಡ್ರಿ ಅರಿಶಿ. ಇಲ್ಲಿ ನೋಡ್ರಿಪ್ಪ, ಅನ್ನ ತೋಟಿನ ಕಾಯಿ ಪಲ್ಯ, ಬದ್ನೆಕಾಯಿ ಪಲ್ಯ, ಆಮೇಲೆ ಕಡೆ ಹಿಟ್ಟಿನ ಪಲ್ಯ, ಕ್ವಾಲಿಟಿ ಪಲ್ಯ, ಇದು ರೊಟ್ಟಿ ಶೇಂಗಾ ಚಟ್ನಿ ಮಾಡಿದ್ದಿಲ್ಲ ರೀ ನಿನ್ನೆ, ಆದ್ರೆ ಇದು ಈಗ ಎದ್ರ ಕಟ್ಕೋಬೇಕಾ ಕೇಳ್ತೀನಿ ಅಮ್ಮಗ. ಇದೊಂದು ತತ್ತಿ ಸಾರು ಒಂದು ರೆಡಿ ಆದ್ರಿ, ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ್ರಿ. ಈಗ ಆತ್ರಿ ಇದು ಈಗ ಇಲ್ಲಿ ಊಟದ ಡಬ್ಬಿ ತೊಗೊಂಡಿನ್ರಿ, ಅಮ್ಮ ಕಟ್ಟಿಟ್ಟ ನಿಜಾಗ ಮಾಡ್ಬಿಡುವನಕತ್ತಾರ್ರಿ. ಆಯ್ತು ತಗೊಮ್ಮ, ಕಟ್ತೀನಿ ತಗೋರಿ, ನಾನು ಅವ್ರು ಕಟ್ತಾರ ಅಂತ ಮಾಡಿದ್ದೀರಿ, ಅವ್ರು ಹೊಲ್ರಂತ್ರಿ, ನಾನು ಕಟ್ಟಿ ಇಟ್ಬಿಡ್ತೀನಿ ರೀ. ಮಮ್ಮಿ ಈಗ ಅಡಿಗೆ ಕಟ್ಟತ್ತಿ? ಹ್ಞೂ, ಕಟ್ಟಿದೆ. ಮತ್ತೆ ಇಲ್ಲಿ ಮನೆಯಾಗ ಇದ್ದವ್ರಿಗೆ ಎಲ್ಲರಿಗಿನ ಬೇಕಾ ಎಲ್ಲ ಅರ್ಧ ತೆಗೆದಿಟ್ಟು ಅರ್ಧ ಕಟ್ಟಿನಿ. ಹ್ಞೂ ಹ್ಞೂ, ಇದು ರೊಟ್ಟಿದೆ, ಇದ್ರೊಳಗೆ ಇದು ಪಲ್ಯ ಇಟ್ಟು ಈ ಥರ ಕಟ್ಟಿಬಿಡ್ತೀನಿ. ರೊಟ್ಟಿ ಏನು ಆಳ ತವನ ಮೈಲ ಅಲ್ಲಿ ಹೋದಿಲ್ರಿ, ಇದು ಬಿಸಿ ಪಲ್ಯ ಇತ್ತಂದ್ರೆ ಒಟ್ಟಣಿ ಕಾಳು ಪಲ್ಯ ಒಂದು ಬಿಸಿ ಐತೆ. ಬೇರೆ ಒಂದು ಅರ್ಧ ಕಟ್ಟಿ ಸೈಡ್ನಾಗ ಇಡಕ್ ಬರ್ತದೆ. ಹೌದ್ರಿ? ಇಲ್ಲಿ ನೋಡ್ರಿಪ್ಪ, ಊರ್ಗೆ ಹೋಗಕ್ಕಂತ ನಾನು ರೆಡಿ ಆದ್ರಿ, ಸ್ನಾನ ಆಯ್ತು, ಮತ್ತು ದೇವರಿಗೆ ದೀಪ ಹಚ್ಚಲ ಅದಂತ ಬಿಡಂಗಿಲ್ಲಲ್ರಿ ನಾನು, ದೇವರಿಗೆಲ್ಲ ದೀಪ ಹಚ್ಚಿದ್ರಿ, ಮತ್ತು ಹೊರಗೆ ಹೋಗಿಲ್ಲ ದೇವ್ರ ದೀಪ ಹಚ್ಕೊಂಬಂದೆ. ಈಗ ಒಂದು ಸ್ವಲ್ಪ ಬಿಸಿನೀರು ಚಹಾ ಕುಡಿಬೇಕಾಗಿತ್ತು, ಈಗ ಅರಿಶಿ ಗೆಬ್ಸಾಕ್ ಬಂದಿದ್ದೆ, ಆಮೇಲೆ ಅರಿಶಿ ಎಳ್ಳೆ ಏನ್ರಿ ಓದಕ್ಕೆ ಹೋಗೋದಿತ್ತು, ಹಂಗಾಗಿ ಅಕ್ಕಿ ಗೆಬ್ಸಾಕ್ ಬಂದೆ ನಾನು. ಮತ್ತು ಊರಿಗೆ ಹೋಗೋದು ಯಾವ ಊರಿಗೆಪ್ಪ ಅಂತ ಹೇಳಂದು ಬಂದಾಗ, ನಾವು ಹತ್ತಿ ಮತ್ತು ಹೊಂಟಿವಿ ರೀ, ಅಮ್ಮನ ತವ್ರ ಮುಂದೆ ಹೊಂಟಿವಿ ರೀ. ಯಾಕಂತ ಹೇಳಿದ್ರೆ ನನ್ನ ವೀಡಿಯೋ ವೈರಲ್ ಆಗಾಕತ್ತಿದ್ದಿಲ್ಲ, ಒಂದು ವೀಡಿಯೋ ನಾನು ಇದ್ರ ಮ್ಯಾಗ ಹೋಗಕತ್ತಿದ್ದೆ ಇಲ್ಲ, ನಾನು 30,000 ಆತು 50,000 ಆತು ಹಿಂಗೆ ಒಂದು ವೀಡಿಯೋ ನಾನು ಹೋಗಕತ್ತಿದ್ದಿಲ್ಲ ರೀ. ಆವಾಗ ನಾನು 2 ಗಾಡಿ ಮಾಡ್ಕೊಂಡು ಹೋಗಿದ್ವಿ ನಾವು, ನಮ್ಮ ಮಮ್ಮಿ ನನ್ನ ಮದಿ ಹೋದಾಗ ಒಂದು ಗಾಡಿ ನಮ್ಮ ಸಫಿಯಾರ್ದು, ಒಂದು ಗಾಡಿ ನಮ್ಮದು ಅಂತೇಳಿ ಅವ್ರು ನನಗೆ ಬಿಡಲೇ ಇಲ್ಲರಿ, ತಮ್ಮ ಗಾಡಿ ಒಳಗೆ ಕರ್ಕೊಂಡು ಹೋದ್ರು ನನಗೆ. ಹೋಗೋದ್ರೊಳಗೆ ಅಂದ್ರೆ ವಾಪಸ್ ಮದುವೆಗಿದ್ವಿ, ಎಲ್ಲ ಮುಗೀತು, ವಾಪಸ್ ಬರೋಂಬಂತ ನಮ್ಮ ಅಮ್ಮರ ಗಾಡಿ ಮುಂದೆ ಬಂದುಬಿಡ್ತ್ರಿ. ಆಮೇಲೆ ನಾವು ಹಿಂದೆ ಉಳಿದ್ವಲ್ರಿ, ದ್ಯಾಮಮ್ಮಗೆ ಹೋಗಿ ಬರೋಂಬರ್ರಿವ ಅಂತೇಳಿ ಒಂದು ದ್ಯಾಮಮ್ಮನ ಗುಡಿಗೆ ಹೋದ್ವಿ ನಾವು. ಹೋಗೋದ್ರೊಳಗೆ ಅಂದ್ರೆ ನಾನು ನಿಂತ್ಕೊಂಡು ಹಿಂಗೆ ಭಕ್ತಿಯಿಂದ ಬೇಡ್ಕೊಳಕತ್ತಿದ್ದೆ ರೀ ನಾನು. ನಾ ಏನು ಬೇಡ್ಕೊಳಕತ್ತಿದ್ದೀನಿಪ್ಪ ಅಂತ ಹೇಳಿದ್ರೆ, ನಿಮ್ಮ ಊರು ಹೆಣ್ಮಗಳದು ನಾನು ಮದ್ವೆದು ವಿಡಿಯೋ ಮಾಡೋಕೆ ಬಂದೀನಿ ತಾಯಿ, ಆ ವಿಡಿಯೋರ ನಂದು ಕಡೆಗೆ ವೈರಲ್ ಆಗಂಗೆ ಮಾಡಮ್ಮ, ಅದು ಒಂದು ವಿಡಿಯೋರ ನನಗೆ, ನಾನು ಬಂದು ಹಣಕಾಯಿ ಮಾಡಿಸ್ತೀನಿ ಅಂತೇಳಿ ನಾನು ಬೇಡ್ಕೊಳಕತ್ತಿದ್ರಿ. ನನ್ನವು 2 ಮಕ್ಕಳು ಅಂದ್ರೆ ಸೊಫಿಯಾನು, ಆಮೇಲೆ ಕಡೆ ಜೇರಾನು, ಅವ್ರು ಹಿಂದೆ ನಿಂತ್ಕೊಂಡು ನಮ್ಮ ಚಾಚಿ ಏನು ಬಿಡ್ಕೊಂತಾಳ ತಾಯಿ, ನೀನು ಅದನ್ನು ದ್ಯಾಮಮ್ಮ ಅದನ್ನು ಈಡೇರಿಸ್ಬೇಕು ನೋಡಿ ನೀವು ಅಂತಂದು ಅವ್ರು ಇಬ್ಬರು ಅಂತಾರೆ ನನಗೆ ರೀ. ಆಕೆ ಏನು ಬಿಡ್ಕೊಳಕತ್ತಾಳ ಅದು ಈಡೇರಿಸ್ಬೇಕು ತಾಯಿ, ನೀವು ಅದು ಈಡೇರ್ಸಂಗೆ ಮಾಡಿರಿ ಅಂತ ಅವ್ರು ಬಿಡ್ಕೊತಾರೆ. 2 ದಿನದಾಗ 2 ಲಕ್ಷ, 1 ಲಕ್ಷ ಮ್ಯಾಲೆ ಹೋಗತ್ತೆ ಅದು 2 ದಿನದಾಗ ವಿಡಿಯೋ ರೀ ಅದು. ಆಮೇಲೆ ಇಲ್ಲಿವರೆಗೆ ಅಂತಂದ್ರೆ 260,000 ಜನ ಆ ವಿಡಿಯೋ ನೋಡ್ಯಾರಿ. ಮತ್ತು ಹಣಕಾಯಿ ಮಾಡಿಸ್ಕೊಂಬರ್ಬೇಕು ಬೇಡ್ರಿ ತಾಯಿಗೆ ಹೋಗಿ, ಹಂಗಾಗಿ ಹಣಕಾಯಿ ಮಾಡಿಸೋದಿತ್ತು. ಮತ್ತು ಇವ ಮೋರಂ ಬಂತು ಅಂತ ಹೇಳಿದ್ರೆ ಆಗಂಗಿಲ್ಲ ರೀ, ಮತ್ತು ನಮ್ದು ಓಡಾಟನ ಜಾಸ್ತಿ ಇತ್ತು. ಈಗ ನೋಡಿರಿ, ನಿನ್ನೆ ನಾವು ಲೋಬಾನ್ ಅದೆಲ್ಲ ತರಕ್ಕೆ ಹೋಗೋದಿತ್ತು ರೀ, ಹಂಗಾಗಿ
ಮತ್ತೆ ಹೋಗಿ ಬರಂ ಬಾ ಮಂದೆ ನಾನು ಬೇಡ ಒಂದು ಇಷ್ಟು ಟಿಕೆಟ್ ಮಾಡೋದೈತಿ ನಿನಗ ಮಾಡ್ಕೊ ಮತ್ತೆ ಊರಿಗೆ ಹೋಗಿ ಬಂದ್ಮೇಲೆ ಮಾಡೋಣ ಅಂತ ಅಂತೇಳಿ. ಹಿಂಗಾಗಿ ನಮ್ಮ ಕೆಲಸನ ಜಾಸ್ತಿ ಆಗ್ಬಿಡ್ತಾವ್ರಿ ಈಗ ಮೊರಂ ಬಂತ ಅಂತ ಹೇಳಿದ್ರೆ ಹೋಗಕ್ ಆಗಂಗಿಲ್ಲ. ಅದಕ್ಕೆ ಇವತ್ತು ಮಂಗಳವಾರನ ಐತಿ, ಹಂಗಾಗಿ ಇವತ್ತು ಹೋಗಿ ಬಂದ್ಬಿಟ್ರ ತಾಯಿಗೆ ಹಣಕಾಯಿ ಮಾಡಿಸ್ಕೊಂಬಂದ್ರ ಆತು ಅಂತೇಳಿ ಹೋಗಕತ್ತಿ ಫ್ರೆಂಡ್ಸ್. ಮತ್ತೆ ಹೋಗಕತ್ತಿವಿ ಹಂಗೆ ಹೆಂಗೆ ಹೋಗೋದು ಅಂತೇಳಿ ಮತ್ತೆ ಅಡುಗೆ ಎಲ್ಲ ಮಾಡ್ಕೊಂಡಿವಿ ರೀ, ಅಡುಗೆ ಎಲ್ಲ ಮಾಡ್ಕೊಂಡು ಕಟ್ಕೊಂಡು ಇವಾಗ ಹೋಗಕತ್ತಿವಿ ನಾವು. ಮತ್ತೆ ಅಲ್ಲಿ ರಜೆ ಬಂದಾಡ್ರಿ ಗಂಡನ ಮನೆಗಿಂತ ರಜೆ ಅದಾಡ್ರಿ. ಆಮೇಲೆ ಕಡೆ ಇನ್ನೂ ಅಮ್ಮಿನ ಬಂದಿರಕ್ಕಿಲ್ಲ, ಅಮ್ಮಿನ ಅಲ್ಲೇ ಅದಾಡ್ರಿ ಗಂಡನ ಮನೆಯಾಗ ಅದಾಡ್ರಿ. ರಜೆ ಬಂದಾಡ್ರಿ ತೋರ್ಮಿಗೆ ಆಕಿ ಮಕ್ಳು ಬಂದವ್ರಿ, ಹಂಗಾಗಿ ಪಾಪ ಹೋಗೋದ್ರಾಗಂದ್ರೆ ಮತ್ತೆ ಇದು ಮಾಡ್ತಾವ ಅಂತಂದು ಒಂದು ಸ್ವಲ್ಪ ಅಡುಗೆ ಅದೆಲ್ಲ ಮಾಡ್ಕೊಂಡು ನಾವು ಹೋಗಾಕತ್ತೀವಿ ರೀ. ಮತ್ತು ನಮ್ಮ ಸಹನನು ಬರಾಕತ್ತಾಳ್ರಿ, ಸಹನ ಆರಿಪ ನಾನು ಅಮ್ಮ ಕೂಡಿ ಇವಾಗ ಹೋಗಾಕತ್ತೀವಿ. ಆಧಾರ್ ಕಾರ್ಡ್ ಅದೆಲ್ಲ ಇಟ್ಕೊಂಡಿವ್ರಿಪ್ಪ ನಾವು, ಬಸ್ ಫ್ರೀ ಬಸ್ ಐತಿ ಅಂತೇಳಂದು ಅವನ್ನೆಲ್ಲ ಇಟ್ಕೋಬೇಕಲ್ರಿ. ಹಂಗಾಗಿ ಎಲ್ಲ ನೆನಪು ಮಾಡಿನ ರಾತ್ರಿನ ಎಲ್ಲ ಇಟ್ಕೊಂಡಿವಿ. ಈಗ ಡಬ್ಬಿ ಎಲ್ಲ ಕಟ್ಟಾದ ಮುಗೀತು, ನಾನು ರೆಡಿ ಆದರೆ ಅಮ್ಮನೂ ರೆಡಿ ಆಗ್ಯಾರ. ಅವರೆಲ್ಲ ಚಹಾ ಕುಡಿಯಾಕತ್ತಾರೆ, ನಾನು ಒಂದು ಸ್ವಲ್ಪ ಚಹಾ ಕುಡ್ದು ಪಟ ಪಟ ಅಂತೇಂದು ಇವಾಗ ಹೋಗ್ಬಿಡ್ತೀರಿ. ಗಾಡಿ ಕೇಳಿದ್ರಿ ಮತ್ತೆ ಮತ್ತೊಬ್ರು ನಾವು ಗಾಡಿ ಹೋಗಿ ಒಳ್ಳೆ ವಾಪಸ್ ಬಂದ್ರೆ ಆತು ಜಲ್ದಿನ ಅಂತಂದು ಅವ್ರು 2,500 ಹಂಗೆ ಹೇಳಿದ್ರೆ ಅಲ್ಲಿ ಮತ್ತೆ ಅಷ್ಟು ಕೊಟ್ಟು ಒಂದು 500 ರೂಪಾಯಿದಾಗ ಅದೀಗ ಆಟೋ ಗಿಟೋಕ್ ಅಂತಂದ್ರೆ ಒಂದು 500 ರೂಪಾಯಿ ಅಷ್ಟೇ ಖರ್ಚು ಆಗ್ಬೋದು. 500 ರೂಪಾಯಲ್ಲಿ 2,500 ರೂಪಾಯಿ ಅಲ್ಲಿ ರೀ. ಹಂಗಾಗಿ ಬೇಡ ಬಿಡಮ್ಮ ಬಸ್ಸಿಗೆ ಹೋದ್ರ ಆತ ಅಂತೇಳಿದ್ರೆ ನಾವು ಬಸ್ಸಿಗೆ ಹೋಗಕತ್ತೀವಿ ಫ್ರೆಂಡ್ಸ. ಬರ್ರಿ ನಮ್ಮ ಹತ್ತಿಮತ್ತರದ ಯಾಮಮ್ಮ ಅಂದ್ರೆ ನಮ್ಮ ಅಮ್ಮನ ತವ್ರ ಮನೆ ಹತ್ತಿಮತ್ತರದ ಯಾಮಮ್ಮ ಹೆಂಗೆ ಅದಾಳ ಅಂತೇಳಂದು ನೋಡಾನ್ರಿಪ್ಪ ಅವ್ರ ಪವಾಡ ಏನೈತಿ ಅಂತಂದು ಕೇಳನ್ರಿ ಅಲ್ಲಿದ್ದವರಿಗೆ. ಅದನ್ನೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ಅಲ್ಲಿದ ಆ ದ್ಯಾಮಮ್ಮನ ಪವಾಡ ಆಗಿರ್ಬೋದು, ಅಲ್ಲಿ ಶಕ್ತಿ ಆಗಿರ್ಬೋದು ಎಷ್ಟೈತಿ ಅಂತ ಹೇಳಿದ್ರೆ ನೀವು ನನ್ನ ನೋಡೋದ್ರಾಗಂದ್ರೆ ನಿಮ್ಗೆ ಗೊತ್ತಾಗ್ಬೋದು ಫ್ರೆಂಡ್ಸ. ನೋಡಿ ನಾನು ಬೇಡ್ಕೊಂಡಿದ್ದೀನಿ ರೀ, ಒಂದು ದಿನದಾಗಂದ್ರೆ ಒಂದು ರಾತ್ರಿ ಕಳೆದ್ರೊಳಗಂದ್ರೆ 1,00,000 ಮ್ಯಾಗ ನಾನು ವಿಡಿಯೋ ಹೋದಂಥ ವಿಡಿಯೋ ರೀ ಅದು. ಆ ತಾಯಿ ಶಕ್ತಿ ಐತ್ರಿಪ್ಪ. ಹಂಗಾಗಿ ನಾನು ದೇವರಿಗೆ ಭಾಳ ಅಂದ್ರೆ ಭಾಳ ನಂಬ್ತೀನಿ ರೀ ನಾನು ದೇವ್ರಿಗೆ ರೀ. ನಾನು ಮನುಷ್ಯರಿದ್ರಿಗೆ ಏನು ಹೇಳಂಗಿಲ್ಲರಿಪ್ಪ, ನಾನು ಏನಿದ್ರು ಹೋಗಿ ಆ ದೇವ್ರಿದ್ರಿಗೆ ನಾನು ಹೇಳ್ಕೊಳ್ಳೋದ್ರಿ, ಆ ದೇವ್ರು ನನ್ನ ಮೇಲೆ ಅದಾನ ರೀ, ನನಗೆ ಅಷ್ಟು ಸಾಕ್ರಿಪ್ಪ. ಇಲ್ಲಿ ನೋಡ್ರಿಪ್ಪ ಇವಾಗ ಒಂದು ಸ್ವಲ್ಪ ಪಟ ಪಟ ಅಂತೇಳಂದು ಎಷ್ಟು ಚಹಾ ಕುಡಿದ್ಬಿಡ್ರಿ ಅಮ್ಮ ಅದೆಲ್ಲ ಕುಡಿದ್ರೆ ಕುಂತ್ಕೊಂಡ್ರಿ ಅದು ತಡಿಮ ಅಮ್ಮ. ನಾನು ಒಂದು ಸ್ವಲ್ಪ ಚಹಾ ಕುಡಿತೀನಿ ಅಂತೇಳಂದು ಚಹಾ ಕುಡಿಯಕತ್ತೀನಿ ರೀ. ಎಲ್ಲ ಕಟ್ಟಿಟ್ಟಿದೆಲ್ಲ ಮುಗೈತಿ, ಒಂದು ಸ್ವಲ್ಪ ಚಹಾ ಕುಡಿದು ಹೊಂಟ್ಬಿಡನ್ ರೀ. ಇವಾಗ ಆರಿಪ್ಪ ಬ್ಯಾಗ ತೊಗೊಂಡು ನಾನು ಒಂದು ಸ್ವಲ್ಪ ಬುರ್ಕ್ ಹಾಕೊತೀನಿ ರೀ, ಹಾಕೊಂಡು ಇವಾಗ ರೈಟ್ ಆಗ್ರಿ ಪಟ ಪಟ ಅಂತ. ಯಾಕಂದ್ರೆ ವಾಪಸ್ ಜಲ್ದಿ ಮತ್ತೆ ಬರ್ಬೇಕು ರೀ, 8:20 ಆಯ್ತು. ಇವಾಗ ನಾವು ಮನೆ ಬಿಡಾಕತ್ತೀವಿ ರೀ. ಅಲ್ಲಿ ಹೋಗಿ ಎಷ್ಟೊತ್ತಿ ಮುಡ್ತೇವೇನ್ರಿಪ್ಪ, ಯಾಕಂದ್ರೆ ಊರು ಅದು ದೂರ ಆಗುತ್ತೆ ರೀ, ಸಮೀಪ ಇಲ್ಲ. ಇಲ್ಲೇ ಒಂದು ಅರ್ಧ ತಾಸಿಗೆ ಹೋಗಿ ಬರೋಂಥದ್ದಿಲ್ಲರಿಪ್ಪ, ಆಟೋ ತೊಗೊಂಡು ಹೋಗಿ ಬಂದ್ಬಿಡ್ತೀವಿ ಅಂತೇಳಂದು ದೂರ ಭಾಳ ಆಗುತ್ತೆ, ಹೋಗೋದ್ರಿ. ಅರಿಪ್ಪ ನನ್ನ ಕೈದಂತ ಮಸ್ತ್ ವಜ್ಜೆ ಅಥವಾ ಬ್ಯಾಗ್ ವಜ್ಜೆ ಭಾಳ ಆಗೈತಿ. ಹಾಂ ಅಡುಗೆದು ಭಾಳ ಆತಲ್ಲ ಅದು ವಜ್ಜೆ ಆಗೈತಮ್ಮ. ಏನು ಮಾಡ್ದವ ಗಾಡಿಗೆ ಬಾ ಅಂತೇಳಿ ಬರಲಿಲ್ಲ ಅವರು, 1,000 ರೂಪಾಯಿ ಅದ ಬರ್ರಿ ಅಂತ ಹೇಳಿದ್ರೆ ಅಮ್ಮ ಹೋಗಕತ್ತಾರಲ್ಲ ಹರಿಶಂಕರ ಅಮ್ಮ ಕಡೆನೂ ಒಂದು ಚೀಲ ಮಾಡ್ಕೊಂಡಾರ್ರಿ ಅವರು. ಸೀರೆ ಪಾರಿ ಏನೇನು ಇಟ್ಕೊಂಬಿಟ್ಟಾರೆ ಅವ್ರ ತಂಗಿಗೆ ತೊಗೊಂಡು ಹೋಗಕ್ಕೆ, ಮತ್ತೇನೈತಿ ರೀ ಅರ್ಶಿ ಹಿಡ್ಕೊಂಡು ಹೊಂಟಾಡ್ರಿ ಅಲ್ಲಿ ಮಠ ಕೊಟ್ಟು ಬರಕ್ರಿ. ಇಲ್ಲ ಅಮ್ಮ ಆಟೋ ಮಾಡಿದ್ರೆ ಹೋಗನ್ರಿ ಈಗ. ಹಾಂ ಹೋಗ್ರಿ ತಗೋರಿ ಫೋನ್ ಹಚ್ಚಾರ ಅಂತ ಮಾರು ಗಾಡಿಯರಿಗೆ. ಬಂದ್ರಿಪ್ಪ ನಮ್ಮ ಸಹನ. ಸಹನ ಅಮ್ಮ ಏನು ಮಾಡಾಕತ್ತಿದ್ರ ನಿಂತ್ಕೊಂಡಾಗ ಇದ್ರ ನಿಮ್ಮ ನಿಂತಾರನಲ್ಲಿ ಏನು ಕಾಣವಲ್ರಿ ತಾಟ ಮಾಡಾಕತ್ತಾವ ಪುಪ್ಪಗ ಹತ್ತಮ್ಮ. ಏನು ನಾಷ್ಟ ಏನ್ರಿ ತಿಂದು ನಾಷ್ಟ ಕಟ್ಕೊಂಬಂದೇನಿಲ್ಲ ಕಡೆ ರೊಕ್ಕ ತಗೊಂಬಂದ್ರೆ ನಡೀತ ನಮ್ಗೆ ನಾಷ್ಟ ಮಾಡ್ಸಾಕ ಆಧಾರ ಕೆಡ್ಕೊಂಬಂದೇನ ನೋಡ್ರಿಪ್ಪ. ಇವಾಗ ಇಲ್ಲಿ ಬಂದ್ರಿ ನಾವು ಅಮ್ಮ ರೊಕ್ಕ ಕೊಡಾಕತ್ತಾರ. ಇಲ್ಲಿ ಬಸ್ ಮಾಯ್ತ್ರಿ ಈಗ ಹಾವೇರಿ ಬಸ್ ಮಾಯ್ತ್ರಿ ಹಾವೇರಿ ಬಸ್ ನೋಡೋಣ್ರಿ ಅದು ಸೀಟ್ ಅದಾವ ಏನಿಲ್ಲ ರೀ. ನಾಷ್ಟಪ್ಪ ಹುನ್ನಾಡ್ರಿ ಹೋಗ ನೋಡ್ರಿ ನೋಡೋಣ. ಹಾರಿಪ್ಪ ಗದ್ದರ ತುಂಬೈತಿ ಬಸ್ ಅರ ಹೋತ್ರಿ ಅದು ನಾಷ್ಟಪ್ ಹಾವೇರಿ ಅಂತ್ರಿ ಅದು. ಹಂಗಾಗಿ ಅದು ಇದು ಸೌಂಡ್ರಿಗೆ ಹೋಗಲ್ಲ ಅಂತ್ರಿ ಅದು. ಹಂಗಾಗಿ ಬಿಟ್ಟು ನಾವು ಸಿಗ್ಗಾಗ ಹೋಗ್ಬೇಕಾಯ್ತನ್ರಿ ನಾವು. ಹಾಂ ಹಾಂ ಸಿಗ್ಗಾಗ ಹೋಗಲ್ಲ ಅಂತದ ಈಗ ಬರ್ರಿ ಬಸ್ ಬಸ್ ಎಂಜಾಯಾಗಿರ್ತಾವ ನೋಡಣ. ಹಾರಿಪ್ಪ ಕುತ್ಕೊಂಡೆ ಎಬ್ಬಿಸ್ಬಾರ್ದು ನೋಡಿ ಮತ್ತೆ ಈ ಸೀಟ್ ಅದಾವ ಈಗ ಮುಂದೆ ಅಲ್ಲಿ ಯಾರು ಕುಂದ್ರು ಇಲ್ಲಿ ಅಮ್ಮನೂ ಸನ್ನಾನ ಕುಂತಾರೆ ಸೀಟ್ ಅದಾವ ಹಾರಿಪ್ಪ. ನಮಗಂತ ಸೀಟ್ ಸಿಕ್ಕ್ರಿಪ್ಪ ನಾವು ಕುತ್ಕೊಂಡಿವಿ ರೀ. ಈಗ ಇಲ್ಲಿ ನೋಡ್ರಿ ಸಹನ ಹಾರಿಪ್ಪ ಅದು ಇಳಿಯಕತ್ತಾರ. ನಾವೀಗ ಎಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಸಿಗ್ಗಾವಿಗೆ ಬಂದಿವಿ ನೋಡ್ರಿ. ಸಿಗ್ಗಾವ್ ಬಸ್ ಸ್ಟ್ಯಾಂಡ್ ಬಂದು ಇವಾಗ ಸವಣೂರು ಬಸ್ ಹತ್ತಬೇಕೇನ್ರಿ. ಈಗ ಸವಣೂರು ಬಸ್ ನೋಡ್ಬೇಕೇನ್ರಿ. ಈಗ ಬಾ ಸನ ಬ್ಯಾಗ್ ಲೇಟಿ ನೀಡುವ. ಹಾಂ ಹ್ಞೂ ಫಸ್ಟ್ ಬಸ್ಗೆ ಬಂದಿ ನಾನು, ನೀವು ಸೆಕೆಂಡ್ ಬಸ್ಗೆ ಬಂದ್ರನಾ. ಬರ್ರಿ 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 ಬರ್ರಿ. ಹ್ಞೂ ನನ್ನ ಬ್ಯಾಗ್ ಮತ್ತೆ ಯಾರು ಹಿಡ್ಕೊಂಡ್ರಿ? ಹಿಡ್ಕೊಂಡು ವಾರಿಪ್ಪ ಸೌಣರ್ ಅಂತಿದ ಈ ಸೀಟ್ ಹಚ್ಚ ಹಂಗೆ ಫುಲ್ ಅದು ಬರೀವ ಅಲ್ಲ ಅಂತ ಅಲ್ಲಿ ಹೊಂಟಾರ ನೋಡ್ರಿ ಅವ್ರು ಸೌಣರಿಗೆ ಹೊಂಟಾರ ಅವ್ರಿಂದ ಹೋಗ ನೋಡ್ರಿ ನಾವು. ಹಾಂ ನೋಡ್ರಿ ಸಿಗ್ಗಾವ್ ಬಸ್ ಸ್ಟ್ಯಾಂಡ್ ನೋಡ್ರಿ ಇದು ಸೀಟ್ ಸಿಕ್ಕುವ ಸನ ಚಲೋ ಆತು ನಮ್ಗೆ ಹೌದಿಲ್ಲ ಸನ ಸೀಟ್ ಸಿಕ್ಕು ಹೌನಾ ಇವ ಇದು ಬಂಕಾಪುರ ನೋಡ್ರಿ
ಬರ್ತಾವನ ನಿಂತರಿಂದ್ರಮ್ಮ ಒಂದ್ 5 ನಿಮಿಷ ಅಣ್ಣರ್ ಬರ್ನಾಡ್ರಲ್ಲ ಅಮ್ಮ ನಮ್ಮ ಹುಡುಕಲಾರ ಬರ್ನೋಡಮ್ಮ ಇಲ್ಲಿ ನಮ್ಮ ಹುಡುಕಲಾರ ನೋಡ ಕೈ ಮಾಡಾತಾರೆ ನಮ್ಮ ಹುಡುಕಲಾರ ಇಪ್ಪರ ಸನ ಏನ್ ದಾದಿಮ ಹೊಟ್ಟೆ ಸಿಗಲ್ತನ ಇವತ್ತು ಯಾಕ್ರಿ ತೋರ್ನ್ ಹೊಂಟ್ರಿ ಅಂತಂದ ಹಾ ನೋಡ್ರಿ ನಮ್ಮ ಅಮ್ಮನ ಬಾಳ ಬೇರಿಕದಾರಿ ಮನೆಗೆ ಆಗಿದ್ರ ತತ್ತಾಯಿ ನಾಡ್ಸಿದ್ರು ಇಷ್ಟೊತ್ತಿಗೆ ನಾಷ್ಟ ತಂಬರಿ ನಿಮ್ದೇನ್ ರೆಸಿಪಿ ರೆಸಿಪಿ ಅಂತ ಯಾಕೆ ಕುತ್ಕೊಂಡ್ಬಿಟ್ರಿ ಅಲ್ಲ ತಾಂಬರ್ ನಾಷ್ಟ ನನ್ನ ಮೊದಲು ಅಂತಿದ್ರೆ ನೋಡ್ಸಣ ಇವತ್ತು ಇವತ್ತು ಅವ್ರ ನೀವು ಹೊಂಟ್ರ ಇವತ್ತು ಹಾ ಹೊಟ್ಟೆ ಹೊಟ್ಟೆ ತುಂಬೈತಿ ಅವ್ರದ ಚಲೋ ಆಯ್ತು ಬಿಡುವ ಹೆಂಗ್ ಮಾಡಮ್ ಸರ್ ನಾವು ಅಮ್ಮನಂತ ಚಲೋ ಆತ ನಾವ್ ಹೆಂಗ್ ಮಾಡಮ್ಮ ಈಗ ಹಾ ನೋಡಲ್ಲ ಇನ್ನ ಕಿವಿ ಖಾಲಿ ಇತ್ತು ಇನ್ನ ಚುಚ್ಚುಕೊಂಡ್ಲಕ್ಕೆ ಲೈನ್ ಆಗಿ ನಮಗ್ ನೋಡ್ರಿ ಇವಾಗ ಮತ್ ಸಣ್ಣವ್ರ ಬಸ್ ಬಂತು ಸಣ್ಣವ್ರ ಬಸ್ ಬಂತಂದ್ರ ಕುತ್ಕೊಂಡಿ ನಾವು ನಮ್ ಸಹನಾರ ಅಲ್ಲಿ ಮುಂದೆ ಕುತ್ಕೊಂಡ್ಬಿಟ್ರ ಈಗ ನಾನ ಒಬ್ಬಕಿ ಹಿಂದಿರಿ ಈಗ ಅವ್ರಿಗೆ ಸೀಟ್ ಹಿಡಿದಿದೆ ಅವರು ಅಲ್ಲೇ ಕುತ್ಕೊಂಡ್ಬಿಟ್ರಂತ ಹೋಗ್ಬಿಡ ಅಂತ ಅಂದ ಕುತ್ಕೊಂಡ್ರಿ ಈಗ ಅವ್ರು ಇಲ್ಲಿ ನೋಡ್ರಿ ಆಧಾರ್ ಕಾರ್ಡ್ ನನ್ ಕಡೆ ಐತಿ ನಮ್ಮ ಅರಿಫನ್ ಕಸರು ಹೋಗ್ಯವ ನಿಮ್ಮ ಎಲ್ಲರ ಕಾಯ್ಗಳು ಆಧಾರ್ ಕಾರ್ಡ್ ಅಂತ ಅಂದ ಅಷ್ಟು ದೂರ ಹೋಗಿ ಕುತ್ಕೊಂಡಾರ ಅವ್ರು ಅಯ್ಯ ಹೌದ್ರಿ ಚಲೋ ಆತ್ ಬಿಡ್ರಿಪ್ಪ ನಾನ್ ಎಲ್ಲಾರು ಬೀಳದ್ರಿ ಇಲ್ಲಿ ಅದ ಅಂತೀನ್ರಿಪ್ಪ ನಾನು ಇಲ್ಲೇ ಕುಂದ್ರಲ್ಲೇನ್ರಿ ಏನ್ ನಿಮ್ ಮಾತು ತಗೊಳ್ರ ಸ್ವಲ್ಪ ಚಲೋ ಆತ್ ಬಿಡ್ರಿಪ್ಪ ಹಂಗಾದ್ರ ಸವಣರಿಗೆ ಹೋಗಕ್ ಹತ್ತಿಮತ್ತರಿಗೆ ಹೋಗಕತ್ತಿ ಸರಿ ಮಾರಿಪ್ಪ ಹತ್ತ ನೋಡ್ರಿಪ್ಪ ನಾವು ಸವಣರ್ ಬಂದ್ವಿ ಈಗ ಸವಣರ್ ಬಸ್ ಹತ್ತಿದ್ವಿ ಸಿಗ್ಗಾವ್ಲಿಂದ ಯಾಕಂದ್ರೆಲ್ಲ ನಾನು ಆ ಕಡೆ ಬಾಗಿ ಇದು ಮಾಡಕತ್ತಾರಿ ಇಳಿಬೇಡ ಇಳಿಬೇಡ ಅಂತಂದು ಯಾಕಂತಂದು ಕೇಳಿದ್ರು ಮತ್ತೆ ಮತ್ತಿದ್ದು ಹತ್ತಿಮತ್ತರಿಗೆ ಹೋಗ್ತೈತಂತ ಈಗ ಬಸ್ಸಿಗೆ ಹೋಗ್ತೈತಂತೆ ಹತ್ತೊಂಬತ್ತರಲಿಂದ ಹಂಗಾಯ್ತು ಚಲೋ ನಾಡ್ರಿಪ್ಪ ನಮ್ದು ನಾಷ್ಟ ಮಾಡ್ಬೇಕ್ರಿ ನಾಷ್ಟ ಮಾವ ಲೇಟ್ ಆಕತ್ತೇನ್ರಿ ಇನ್ನ ಹೋದ್ರೆ ಅಯ್ಯೋ ಚಲೋ ಆತ್ ಬಿಡುವ ಇವತ್ತು ಅಮ್ಮ ನೋಡ ಅಮ್ಮ ನೋಡ್ರ ನಂಗೆ ಒಂಥರ ಆಕೈತಿ ಇವತ್ತು ಕುಡ್ದಾರ ಚಾನ ಚಾ ಕುಡ್ದು ನಾಷ್ಟ ಆತ್ ನೋಡು ಸುಮ್ಮನೆ ಕುತ್ಕೊಂಡ್ಬಿಟ್ಟಾರ ಇವತ್ತು ನಮ್ಮ ಹೊಟ್ಟೆ ಅಷ್ಟು ಜಾಸ್ತಿ ಬಿಟ್ಟೈತಿ ಇರ್ಲಿಂದೆ ನೀನು ಏನು ಕಟ್ಕೊಂಡ್ ಬಂದಿರುವ ಸನ ಟೈಮ್ ಪಾಸ್ ಶೇಂಗಾ ಹ್ಮ್ ಅರಿಪ್ಪ ಅಲ್ಲಂತೆ ಶೇಂಗಾ ತಗೊಂಬರ್ಕ ಒಳ್ಳೆ ನೋಡಕ ತಾಯಿ ಮತ್ತಕ್ಕಿ ನನ್ ಬಿಟ್ಗಿಟ್ಟು ಓದ್ಕಿದಾರ ಅಂತ ಹೇಳಂದ ನಾನ್ ಮತ್ತೊಂದು ವಿಡಿಯೋ ಚಲೋ ಆಕೈತಿ ಅಯ್ಯೋ ಅರಿಪ್ಪ ಸೌಣರ ಬಿಟ್ಟು ಬಂದ್ಬಿಟ್ಟು ಬಿಟ್ಟು ಬಂದ್ಬಿಟ್ಟಿವಿ ಅಂತ ಹೇಳಂದ ಬಂದ್ಲ ಅರಿಪ್ಪ ಬಂದ್ ಬಂದ್ಲ ಅರಿಪ್ಪ ಇಲ್ಲ ತಂದ್ ಬಿಟ್ಟು ಹೋಗೋದಿತ್ತು ಬೈಕ್ ಪಾಳೆ ಎಲ್ ಬೇಕಲ್ಲ ಕೆರಿನ ಕೆರಿ ಸವಣೂರ್ ಅಂತ ಹೇಳಿದ ಹತ್ತಿಮತ್ರ ಮಟನ ಕೆರಿನ ಕೆರಿ ಬಿಡು ನೀರಿಗೇನು ಕೊರಿತೀನ ಹಂಗಾದ್ರ ಮನೆಗೆ ಒಂದೊಂದು ಬೋರ್ ಆಗ್ಯಾವ್ರಿ ಹೌದ್ರಿ ನೀರ ನೀರು ಈಗೇನ ಹೌದ್ರಿ ನಿಮ್ಮೂರ್ ಸಂಪ್ ಬಾಳ ಐತಿ ಬಂದಬಿಡ್ತವ್ರಿ ನಿಮ್ ಊರಿಗೆ ನೋಡ್ರಿಪ್ಪ ಇವಾಗ ಹತ್ತಿ ಮುತ್ರಿ ಬಂದಿರ್ ನಾವೀಗ ಅವ್ರ ಹಚ್ಚಾರ್ರಿ ಯಾರ ಬರ್ರಿ ಬಸ್ ಸರ್ ದಾಲ್ ತಡಿ ಇಲ್ಲಿ ನೋಡ್ರಿಪ್ಪ ಬೇಕ್ರಿ ಬಂದಿರೀಗ ಬೇಕ್ರಿ ಬಂದು ಏನ್ರ ಮತ್ ಬ್ರೆಡ್ ಬಿಸ್ಕಿಟ್ ಅದೇನ್ರ ತಗೊಂಡ್ ಹೋಗ್ಬೇಕಲ್ಲ ಸನ ಏನ್ ಮಾಡಕತ್ತಾರಮ್ಮ ಬ್ರೆಡ್ ಬಿಸ್ಕಿಟ್ ತಗೋಕತ್ತಾನ ಏನು ತಗೋಬೇಕಲ್ಲ ನೀನು ಅದನ್ನ ಒಂದು ಪೌಂಡ್ ಬ್ರೆಡ್ ಒಂದು ಪೌಂಡ್ ಖಾರ ತಗೋಬೇಕಲ್ಲ ಹಾ ಮತ್ತೇನ್ ಮಾಡ್ತಿದ್ವಿ ನೀವು ನೋಡ್ಸನ ಮಿರ್ಚಿ ಗಿರ್ಚಿ ಮಾಡಕತ್ತಿದ್ರು ನೋಡಮ್ಮ ಇಲ್ಲಿ ಬಿಸಿ ಬಿಸಿ ಮಿರ್ಚಿ ಮಾಡಕತ್ತಾರಮ್ಮ ಬಿಸಿ ಬಿಸಿ ನೋಡಮ್ ಬರ್ರಿ ನೋಡನ್ರಿ ಮೊದ್ಲಂತ ತಗೋದ್ರ ತಗೋರಿ ನೀವು ಮಮ್ಮಿ ಮಮ್ಮಿ
ಏನ್ ಮಮ್ಮಿ ನೀ ಎಲ್ಲೆಲ್ ಫೇಮಸ್ ಆಗ್ಬಿಟ್ಟಿ ನಾನು ಹಂಗ ನೋಡಿದ್ದೀನಿ ಯಾರ್ ಬಂದ್ರಪ್ಪ ಈಗ ತಂದು ಸನಾ ನೋಡಮ್ಮ ಪಾಪ ಅದ ಅಂತೀನಿ ನಾವು ನಿಮ್ಗ ನೋಡಿರಂಗಿಲ್ರಿ ನೀವು ನೋಡಿರ್ತಿರಲ್ಲ ಬಂದು ಈ ತರ ಮಾತಾಡ್ತಿರಲ್ಲ ಅದ ಒಂಥರ ಖುಷಿ ಆಕೈತ್ರಿಪ್ಪ ನಮಗ ಯಪ್ಪ ನೋಡೋ ನಾವು ಎಲ್ಲರ ಮನಸ್ಸು ಹೋಗಾಕತ್ತೀವಲ್ಲ ಇನ್ನೂ ಹೋಗ್ಬೇಕು ನಾವು ಸಾಕಷ್ಟು ಮನಸ್ಸಿನೊಳಗೆ ಆದರೂ ಹೋಗಿವ್ರಿ ಖುಷಿ ಆತ್ರಿ ನಮ್ಮ ಪಾಪ ಹ್ಞೂ ಇಲ್ಲಿ ನೋಡ್ರಿಪ್ಪ ಮನೆಗೆ ಬಂದಿರಿ ನಾವೀಗ ಟ್ರ್ಯಾಕ್ಟ್ರ್ ಯಾವ ತಗೊಂಡ್ರಿ ಸಮ ಮರಿ ಮಂದ್ ತಗೊಂಡಾರನ್ರಿ ಬಂದಿದ್ದೇನಲ್ಲ ಅದ ಅಲ್ರಿ ನಿಮ್ಮ ಬಗಲ್ ಇದ್ದದ್ದು ನಿಮ್ಮ ಅಂದ್ರಿ ನೋಡ್ರಿ ಇಲ್ಲಿ ಯಾರ ನಿಲ್ಲಿಸಿಗ್ಯಾರಿ ಅವ್ರದ ಅಂತ್ರಿ ಹ್ಮ್ ಮನಿ ಅನ್ಬೇಕು ಇವ್ ನೋಡ್ರಿಪ್ಪ ತಣ್ಣ ಹ್ಮ್ ರಿಯಾಜ್ ಆರಾಮದೀಯ ಯಾಸ್ಮಿನ ಆರಾಮದೀಯ ಅಮ್ಮ ಆರಾಮದಿರಿ ಹಾ ಒಳಗದ ಅನ್ರಿ ಕರೆಂಟ್ ನಮ್ಮೂರಾಗ ಏನ್ ತಗೊಂಡಾರಿ ಅಮ್ಮ ಅದನ್ನ ಅದಕ್ಕ ಅಷ್ಟು ಗಟ್ಟಿ ಹಿಡ್ಕೊಂಡ್ಬಿಟ್ಟದ್ರು ಸ್ಟಾರಿಂಗ್ ಚೀಲನ ಬ್ಯಾಗ್ ತಪ್ಪಿಸ್ಕೊಂಡೋದ್ರಿ ಅಜ್ಜ ನೋಡೋಗಪ್ಪ ನಿಮ್ ದೊಡವ ಪ್ಯಾಂಟ್ ತಗೊಂಡ್ಬಂದಾರ ನಿನಗ ನೋಡು ಬರ್ತಾನಿಲ್ಲ ಅಂತಂದ ಆ ಪ್ಯಾಂಟ್ ಮ್ಯಾಗ ಹಾಕ್ಯಂತ ನಾನು ನೋಡ್ರಿ ನೋಡಾಕತ್ತ ನೋಡಾಕತ್ತಾನ್ರಿ ಕರೆಕ್ಟ್ ಹಾಕವಲ್ರಿ ಮಮ್ಮಿ ಡೈರೆಕ್ಟ್ ಅಡ್ಗೆ ಮನೆಗೆ ಜಂಪ್ ಆದೆ ಅಮ್ಮ ಪಡ್ ಅಂತ ಮಾಡಿದ್ರಿ ಅಮ್ಮ ರೀ ಮತ್ ನಿಮ್ ಚಾಚಾರ ಬಂದಾರಲ್ರಿ ಮಾತಾಡ್ಸಕ್ ನಿಮ್ಗ್ರಿ ಬಂದಾರ ನೋಡ್ರಿ ಬಂದದ್ ಗೊತ್ತಿಲ್ಲನ್ರಿ ಬರ್ತಾರೆ ಐ ಬಂದಿರ್ತಾರಲ್ರಿ ಅಂಗಡಿ ಕಡೆ ಬಂದ್ ಎಷ್ಟೋ ತನ ಅವತ್ ಕುತ್ಕೊಂಡ್ ಹೋಗ್ಯಾರ ಮನಿ ಬಂದ್ ಹೋಗ್ಯಾರಿ ಮಮ್ಮಿ ಹೋಗೋಣ ದಾದಿ ತಗೋರಿ ನಿಮ್ಗ ನಮ್ ಮನೆಗೆ ನಾವೆಲ್ಲ ತಗೊಂಡ್ಬಿಟ್ಟು ನಿನ್ ರಾತ್ರಿನ ಎಲ್ಲ ರೆಡಿ ನಮ್ದು ಹಣ್ಣು ಕಾಯಿ ಹೂವು ಊದ್ಬತ್ತಿ ಇವಾಗ ನೋಡ್ರಿಪ್ಪ ನಾವು ಇಲ್ಲಿದ್ದೆ ಅಮ್ಮನ ಗುಡಿ ಬಂದ್ ನೋಡ್ರಿ ಊರಾಗ ಐತ್ರಿ ಇದು ನಡ ಓಣಿ ಒಳಗನ ಐತ್ರಿ ಐತ್ ನೋಡ್ರಿ ದೇವಮ್ಮನ ಗುಡಿ ಇವಾಗ ಹೋಗಿ ಹಣಕಾಯಿ ಮಾಡ್ಸನ್ರಿ ಕರಿಬೇಕನ ಅವ್ರಿಗೆ ಹೌದ ಏನ ಆವಾಜ್ ಬರಕಾಯ್ತಾನ ಏನ ಕಟ್ಟಾಕತ್ತಾರ ಏನ ಕಟ್ಟಾಕತ್ತಾರ ಏನ ಹೌದ ಕಬ ಮುಚ್ಚಿಬಿಡ್ತಾರನ ಹೌದನ ನಾವಾಗ ಲಾಸ್ಟ್ ಟೈಮ್ ಬಂದಾಗ ಕದನ ಮುಚ್ಚಿಬಿಟ್ಟಿದ್ರ ಅವತ್ ಮದಿ ಬಂದಾಗ ನಾವು ಪೂಜೆ ಮಾಡೋ ಕೊಡಿರಲಿಲ್ಲ ಹಣಕಾಯಿ ಹ್ಞೂ ಕೊಟ್ಬಿಡಮ್ಮ ಹಣಕಾಯಿ ಮಾಡ ಪೂರ ಕೊಟ್ಬಿಡ ನೋಡ್ರಿಪ್ಪ ನಮ್ಮ ಅತ್ತಿ ಮತ್ತರ ಅಮ್ಮಮ್ಮ ರೀಕಾಗಿಲ್ಲ ಹ್ಮ್ ಮತ್ತ ಅಷ್ಟ ಇರ್ಲಿ ತಗೋ ಇರ್ಲಿ ಅಷ್ಟ ಸಿಂಪಲ್ ಆಗಿ ಅಷ್ಟ ತಗೊಂಡಿನ ಸೈಡ್ನಾಗಿಂತ ಎದ್ರಿಗ್ ಬಂದಾಗತ್ ಮತ್ತ ಹೌದಿಲ್ಲ ಹ್ಮ್ ಮಂಗಾರ್ತಿದ್ದಾರು ಅಲ್ಲೇ ಐತ್ ನೋಡ್ರಿಪ್ಪ ಲಾಸ್ಟ್ ಮನಿ ಸಿಂಟ್ಯಾಕ್ಸ್ ಇದ್ದ ಮನಿ ಅಲ್ಲೇ ಎಲ್ಲ ಎಲ್ಲ ಇದು ತಾವೀಜ್ ಅದೆಲ್ಲ ಹಾಕ್ತಾರಲ್ಲ ಅದಿಲ್ಲ ತಾವೀಜ್ ಹಾಕೋದು ಮುರುಚಿಸೋದು ಅದೆಲ್ಲ ಭಾಳ ಅಂದ್ರೆ ಭಾಳ ಫೇಮಸ್ ಇಲ್ಲ ಹತ್ತಿ ಮತ್ತರೊಳಗ ಅಂತ ಹೇಳಿದ್ರ ನಮ್ಮ ಆರಿಪನ್ನ ನಮ್ಮ ಆರಿಪನ್ನ ಇಲ್ಲಿ ಬೇಡ್ಕೊಂಡ್ಮೇಲೆ ಊಟಾಡ್ರಿಪ್ಪ ನಮ್ಮ ಆರಿಪರಿ ಹತ್ತಿ ಮತ್ತರ ದೇಮಮ್ಮಗ ಬೇಡ್ಕೊಂಡಿದ್ರು ನಾವು ಯಾಕಂತ ಹೇಳಿದ್ರೆ ನಾನು ಫಸ್ಟಿಗೆ ಹೋಟ್ರಾಗ ನನಗೆ ಇದಾಕೈತ್ರಿಪ್ಪ ಹೊಟ್ಟೋಗಿದ್ರಿ ಆಮೇಲೆ ಕಡೆ ನಾವು ಇಲ್ಲೇ ಬೇಡ್ಕೊಂತೀವ್ರಿ ಅವ್ರು ಎಷ್ಟು ಸಲ ಹೇಳ್ತಾರೆ ಅಷ್ಟು ಸಲ ನಾವು ಇಲ್ಲಿ ಬಂದು ಹೋಗಿವ್ರಿ
ಹಂಗಾಗಿ ನನಗ ಬಹಳ ಇದಾರಿಪ್ಪ ಹತ್ತಿಮತ್ ರೂಪಾಯಿ ದ್ಯಾಮವ್ವ ಬರ್ಬೇಕು ಅಂತ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಖುಷಿ ನನಗ. ಇವ್ರಿಗೆ ಬೇಡ್ಕೊಂಡು ಹೋಗಿದ್ದೆ ನಮ್ಮ ಮನೆ ಆದ್ರೆ ನಮ್ಮ ಮಮ್ಮಿ ನಂದು ಮದಿದು ವಿಡಿಯೋ ಮಾಡ್ಕೊಂಡಾಗ ನಿಮ್ಮ ಊರ್ ಮಗಳದು ನಾನು ವಿಡಿಯೋ ಮಾಡಾಕತ್ತೀನಿ ಮದಿದು ಇದಾರ ವೈರಲ್ ಆಗಂಗ್ ಮಾಡ್ತಾ ಹೀ ನಾ ಬಂದು ಹಣಕಾಯಿ ಮಾಡ್ಕೊಂಡು ಹೋಗ್ತೀನಿ ಅಂತ ನಾ ಬೇಡ್ಕೊಂತೀನಿ. ಏನ್ ಮಾಡ್ರಿ ಚಿಕನ್ ಪಲ್ಲೆ ಬೇಡ ಚಿಕನ್ ಪಲ್ಲೆ ಬೇಡ ನೋಡ್ರಪ್ಪ ತಾಟ ನಂದ ಪರಿಪೂರ್ಣವಾತು ಸ್ವಲ್ಪ ತತ್ತಿ ಪಲ್ಲೆ ಆಮೇಲೆ ಹಾಕೊಂಡ್ರಿ ಈಗ ಇಷ್ಟ ತಿಂತೀನಿಪ್ಪ ಮೊದಲ. ಇದು ನೋಡ್ರಿಪ್ಪ ನಾವೆಲ್ಲ ಊಟ ಮಾಡಕತ್ತೀವಿ ಪಾಪ ಅಮ್ಮಿನ ಫೋನ್ ಹಚ್ಚಾಡ್ರಿ ವಿಡಿಯೋ ಕಾಲಿಂಗ್ ಮಾಡ್ಯಾಳ ತೋರ್ಸೋ ನಮ್ಮ ಮಮ್ಮಿನಾಗ. ನಮ್ಮ ಬಿಡೋದಾಗ ಕಾಣಿಸ್ವಲ್ ನೀನ ಪಾಪ ಸ್ವರ್ಗ್ಯಾಡ್ರಿ ಬಾಯ್ ಕತ್ತೇವಲ್ಲ ಸ್ವರ್ಗ್ಯಾಳ. ಹ್ಮ್ ಕಸ್ಕೊಳಂಗಿಲ್ಲ ತಗೊಂಡ್ ನಿಂದೇನ್ ತಾಟ್ ನೋಡ ಹಸನ ಹ್ಞೂ ಅಂತ ತಾಟ್ ಮುಚ್ಚಿಟ್ಕೊಳಕತ್ತಾನ. ನಾನ್ ಕಸ್ಕೊಳ ತೋರ್ ಫೋಟೋ ಮಾಡಿನ ರಜಾನ್ ಮಗಳು ಬಂದ್ಲ ಶಾಲಿಗೆ ಹೋಗಿ ಏನೇನು ಮಾತಾಡಕತ್ತಾಳ ಮಾತಾಡಕತ್ತಾಳ ನಿನ್ ಮಗಳು ಒಬ್ಬೇಕೆ ಮಾತಾಡಕತ್ತಾಳ ಹೆಂಗ ಅನಸ್ತ ಊಟ ರುಚಿ ಹತ್ತಿತ್ತ ನಿನ್ ಮಗ ಹೊಡ್ತುಂಬ ಊಟ ಮಾಡಿದ್ನಿಲ್ಲ ಉಂಡ ಪಾಪ ಮೀನ ಕೇಳಕೈತೆ ಏನೇನು ಕಟ್ಕೊಂಡ್ ಬಂದಾರ ಅಪ್ಪ ಅಂತ ಹೇಳಿ ಅವ ಜೀವ ಮರ ಅನ್ನಕತ್ವ ಇವ ಹೌದೌದು ಹೌದೌದು ವಾ ಪಾಪ ಒಂಥರ ಆತ ಅದಿಲ್ಲಮ್ಮ ಉಣ್ಬೇಕ ಅನಸೈತಿ ಪಾಪ ನೋಡ್ ನಾವ್ ನಾವ್ ಅದ ಬಸ್ಗೆ ಸೀದ ಹೋಗ್ಬಿಡಿದ್ರು ಕೊಡ್ರಿಗೆ ಹೋಗ್ಬಿಡ್ತಿದ್ವಿ ನೋಡುವ ಕೊಡ್ರಿಗೆ ಹೋಗ್ಬಿಟ್ರ ಫುಲ್ ನಮ್ಮ ಒಂದಿನ ಐತೆ ಅಲ್ಲಿನ ಒಂದಿನ ಬೇಕು ಅಲ್ಲಿ ಅಡ್ಡಾಡಕ್ರಿ ಕೊಡ್ರಿಗೆ ಹೋಗ್ಬಿಟ್ವಿ ಅಂತ ಹೇಳಿದ. ನಮ್ಮ ಸಣವನ್ ಗಂಡ ಮೀನ ಅದಾರಿ ನಮ್ಮ ಅಮ್ಮನ ತವ್ರ ಮೀನ ಅದ ನಮ್ ನಾನಿದ ಎಲ್ಲ ಅದಾರಿ ಮತ್ತ ಹೊಳ್ಳಿ ನಮ್ ರೇಷ್ಮೆ ಕೊಟ್ಟಿದ್ದು ಊರದ ಮತ್ ನಿಮ್ಮ ಮಮ್ಮಿ ನನ್ ಕೊಟ್ಟಿದ್ದು ನಮ್ ಸಣವರ ಅವ್ರು ಹೋಗೋಣ ಹೋಗೋಣ್ರಿ. ಮಮ್ಮಿ ಏನ್ ಮಾಡತಿ ಮತ್ತಿಬ್ರು ಸೇರಿ ಟೊಂಗಿ ಗಿಡ ಮುರಿದ್ ಹೋಗಿಗಿರಿ ಮತ್ ನೋಡಿ ಉಣ್ಕೊಳ್ಳೋರ ಬಂದ್ರ ಗಿಡ ಮುರಿದ್ ಹೋದ್ರ ಸನಾ ಅಮ್ಮ ಇಲ್ಲಿ ಅದಾರ ಇಲ್ಲ ನೋಡ್ರಿ ಯಾಕಂದ್ರ ನಮ್ಮ ಅಮ್ಮ ಇಲ್ಲಿ ಅವ್ರ ಆಗಲೇ ಅವ್ರ ಚಾಚ ಬರಕೈತ ನಾವು ಸೌಂಡ್ ಹುಡ್ಕೊಂತೀವ್ರಿ ಆಗಲೇ ಅವ್ರ ಚಾಚಾ ಚಾಚಂತೆ ಬಂದ್ ಕುಂದ್ರಿ ಅವ್ರ ಮನಿ ಬಂದಾರ್ರಿ ಅವ್ರು ಈಗ ನಾವಲ್ಲೇ ಕುಂತಿದ್ರಿ ಮತ್ತೆ ನಮ್ಮ ಕರೆ ಕಳಿಸಿದ್ರ ಹಂಗಾಗಿ ಬಂದಿ ನಾವು. ಇಲ್ಲಿ ಬಂದಿ ನೋಡ್ರಿಪ್ಪ ನಾವ್ ಒಳಗ ಅಮ್ಮ ಅಲ್ಲೇ ಕುತ್ಕೊಂಡ ಬಿಡ್ರಿಪ್ಪ ಅವ್ರ ಕಾಕ ಸಣವ್ರ ಜೋಡಿ ಎಲ್ಲಾರ ಜೋಡಿನ ಅಮ್ಮ ಏ ಫುಲ್ ಖುಷಿ ಮಾ ಇವತ್ತ ಮತ್ತ ಅವ್ರ ಮನಿಗೆ ಬಂದಿರಿ ಹೌದ್ರಿಪ್ಪ ದೊಡ್ಡ 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 ದೊಡ್ಡದ ಬಿಡ್ರಿಪ್ಪ ಮನಿ ನಮ್ ಮನಿ ನೋಡೋ ಹೆಂಗದಾವ ಹೌದ್ರಿ ನಮ್ಗ ಹೊಟ್ಟಿ ತುಂಬದಾಗ ಆಕತಿ ಹೌದ್ರಿ ಹತ್ತಿ ಮತ್ತಂದ್ರ ನಮ್ಗ ಹೊಸ್ತ ಹೊಟ್ಟಿ ತುಂಬದಾಗ ಆಕತಿ ಹೌದಮ್ಮ ಅಮ್ಮ ಅದಕ್ಕೆ ಬೆಳಗ್ಗೆ ಜಲ್ದಿ ನಾಷ್ಟ ಮಾಡಿಲ್ಲ ಬೆಳಗ್ಗೆ ಬಂದ ಅದಕ್ಕ ನಮ್ ದಾದಿ ಬೆಳಿಗ್ಗೆ ನಾಷ್ಟ ಮಾಡಲ್ಲ ಬಂದಾಡ್ರಿ ಅಂತ ಸನಾಪಾಗಿ ಇಲ್ಲೇ ಬಿಟ್ಟು ಹೋಗಂತದ ಬರಂಗಿಲ್ರಿ ನಾವ್ ಅಷ್ಟ ಹೊಂಟಿರಿ ಕುತ್ಕೊಂಡಿ ಅವ್ರೇ ಮಾಡ್ತೀರ ನೀವ್ ರೆಡಿಯಾಗ ನೋಡ್ರಿ ಬಂದಿನ ಅಂತಂದ್ರ ಅದ್ ನಾವ್ ಬುರ್ಕಾಕೊಂತೀವಿ ಈಗ ಇರಲ್ಲಮ್ಮ ಇವತ್ತು ಎರಡ್ ದಿನ ಒಂದ್ ಎರಡ್ ದಿನ ನೀವು ಇಲ್ಲಿ ನಾವ್ ಹೊಂಟಿದ್ರಿಪ್ಪ ಸನಾ ನಾನಾರಿಪ್ಪ ರೀ ಇಲ್ಲೇ ಎರಡ್ ದಿನ ಇರ್ತಾರ ಅಂತ ಅಂದ್ರಿ ಮತ್ ಇದ್ ಬಿಡ್ರಿ ಎರಡ್ ದಿನ ರೀ ಹೋಗ್ಲ ತಗ್ರಿ ಇಲ್ಲಿ ತಗ್ರಿ ಇಲ್ರಿ ನಾವ್ ಅದೀವ್ರಿ ಅರಿಶಿಯ ನಾನು ಹತ್ತು ದಿವಸ ಮಾಡಕತ್ರಿ ಬರ್ರಿ ಹೋಗೋಣ ಬರ್ರಿ
ಸನಾ ಹೇಳ್ತೀನಿ ನಾನು ಬರ್ರಿ ದಾದಿಮ್ಮ ಎರಡು ದಿನ ಇರಲಿಲ್ಲ ನಮ್ಮ ಬಸ್ ತಪ್ಪಿಸ್ಕೊಂತೀವಿ ಬಸ್ ತಪ್ಪಿಸ್ಕೊಂತೀವಿ ಅಂತಂದ ಕಡೆಗೆ ಹೋತ್ ಬಸ್ ಕುಂದ್ರ 4 ಗಂಟೆ ಮಟ ಈಗ ಹೋಗ ಅಂತ ತಗೋರಿ ಟಿಪ್ಪ ಬರ್ಲಿ ಇಲ್ಲ ಐತಿ ನೋಡ್ರಿ ದ್ಯಾಮಮ್ಮನ ಗುಡಿ ಹೋಗೋ ದಾರ್ ಬಾಕ್ಲಾರ ಇದು ನಾವು ಹಿಂಗೆ ಹೋಗಿ ಮನೆಗೆ ಹೋಗಿ ಹೋಗಿದ್ರಿ ಹಿಂಗೆ ಸೀದಾ ಹೋಗ್ಬಿಟ್ರೆ ದ್ಯಾಮಮ್ಮನ ಗುಡಿ ಬರತ್ರಿ ಹಾಂ ದ್ಯಾಮಮ್ಮನ ಗುಡಿಗೆ ಹೋಗ್ಬಿಡದ್ರಿ ಸೀದಾ ಇಲ್ಲಿ ನೋಡ್ರಿಪ್ಪ ಒಂದು ಟಿಂಪು ಐತ್ರಿ ಟಿಂಪದೊಳಗ ಹೋಗಾಕತ್ತೀವಿ ನೋಡ್ರಿ ನಾವು ಅಮ್ಮ ಹೊಂಡ ನೀರೇ ಇಲ್ಲ ನೋಡಮ್ಮ ಆ ಕಡೆ ಎಲ್ಲ ಹೊಂಡದಾಗ ಎಷ್ಟು ನೀರ್ ಅದಾವ ಇಲ್ಲೇ ಇಲ್ಲ ನೋಡ್ರಿ ಕೆರೆ ಇದು ಹೊಂಡ ಹೊಂಡಾರ ಇದು ಅವು ಕೆರೆಗಳು ಕೆರೆಗಳು ತುಂಬ್ಯಾವು ಹೊಂಡ ಖಾಲಿಯಾಗೈತಿ ಇವಾಗ ಸೌಂಡ್ರಿಗೆ ಹೊಂಟಿವಿ ನೋಡ್ರಿಪ್ಪ ನಾವು ಟಿಂಪದೊಳಗೆ ಹತ್ಕೊಂಡು ಇಲ್ಲಿ ನೋಡ್ರಿ ನಾವು ಟಿಂಪದೊಳಗಿಂತ ಬಂದು ಇಳಿದು ನೋಡ್ರಿ ಈಗ ಸೌಣೂರು ಸೌಣೂರು ಬಸ್ ಸ್ಟ್ಯಾಂಡ್ ಇಲ್ಲ ಐತಲ್ಲ ಹಾಂ ಹಾಂ ಹಿಂಗೆ ಹೋಗ್ಬೇಕು ಹುಬ್ಬಳ್ಳಿ ಬಸ್ ಅಂತ ಸಿಕ್ತಾ ಅದ್ರ ನಮಗೆ ಸೀಟ್ ಸಿಕ್ಕಿಲ್ಲ ರೀ ಸುಮ್ಮನೆ ನಿಂತ್ಕೊಂಡಿರಿ ನಾವೀಗ ಹೌದನಿದ ಹುಬ್ಳಿ ಬಸ್ ಹೌದನಿದ ಖಾಲಿ ಐತ ನೋಡ್ರಿ ನೋಡ್ರಿ ಸನ ಅಲ್ಲ ನಮಗ್ ಸೀಟ್ ಇಲ್ಲ ನಿಂತ್ಕೊಂಡಿರ್ತಾವ ಇವಾಗ ನಮಗ್ ಸೀಟ್ ಸಿಕ್ ನೋಡ್ರಿ ಪಲ್ಲಿ ಸಿಕ್ಕಾವ ಬಂದಿದ ಮೇಲೆ ಅಲ್ಲಿ ಸನಾರ್ ಕುತ್ಕೊಂಡ್ರ ಆರಿಪ್ಪ ಅಮ್ಮ ನಮಗೆಲ್ಲರಿಗೂ ಕೂಡ ಸೀಟ್ ಸಿಕ್ಕು ರೀ ಫುಲ್ ಗದ್ದಿತ್ತಮ್ಮ ಬಸ್ ನಿಂತ್ ನಿಂತ್ ನಿಂತ ನಿಂತ ಕಾಲು ಸಾಕತ್ತರಿಪ್ಪ ಸಣ್ಣೂರ್ಲಿತ್ತ ಸಿಕ್ಕು ರೀ ನೋಡ್ರಿಪ್ಪ ಬಂದಿ ನಾವು ಬಂದ್ರೆ ನಮ್ದು ಮನಿ ನೋಡ್ರಿ ಬಾ ಹೋಗನ್ರಿ ಇವಾಗ ನೋಡ್ರಿಪ್ಪ ನಾವು ಮನಿ ಬಂದಿವ್ರಿ 6 ಗಂಟೆಕ 5 ನಿಮಿಷ ಕಡಿಮೆ ಐತ್ರಿ ಮತ್ತೆ ಇವಾಗ ಏನಪ್ಪ ಅಂತಂದ್ರೆ ಅಂಗಡಿ ಹೋಗ್ಬೇಕಲ್ರಿ ಅಮ್ಮ ಎಲ್ಲಿಗಾರ ಹೋದ್ರ ನಾವು ಮನೆಗಿಂತ ಹೋಗಿ ಹಚ್ಬಿಡ್ತಿದ್ರಿ ನಾವು ಮೀನಾ ರೀ ಮತ್ತೆ ನಾವ ಎಲ್ಲರೂ ಹೋಗ್ಬಿಟ್ಟಿವ್ರಿ ಹಂಗಂತಂದ ಇವಾಗ ಅಂಗಡಿ ಹೋಗೋ ಟೈಮ್ ಆತ ಇವಾಗ ಸ್ವಲ್ಪ ಇವಾಗ ಸೀರೆ ಗಿರಿ ಎಲ್ಲ ಬಿಚ್ಚಿಟ್ಟು ಬೇರೆ ಉಟ್ಕೊಂಡು ಹೋಗ್ತೀವಿ ಇದೇನಮ್ಮ ಪಾರ್ಸಲ್ ಬಂದೈತೆ ನಮಗ ಎಲ್ಲಿಂದ ಅಂತ ಹೇಳಿದ್ರ ಬೆಂಗಳೂರವ್ರು ಕಟ್ಕಾಚಾರಿಪ್ಪ ಅವರು ನನಗಾಗಲೇ ಫೋನ್ ಹಚ್ಚಿದ್ರ ಅದಿಪ್ಪ ಬಸ್ನೇ ಕುಂತಾಗ ದೀಪ ಬಂದ್ವಿ ಏನಮ್ಮ ಅಂತ ಅಮ್ಮ ಬಂದಿದ್ ಬಂದ್ರೆ ಮೇಡಮ್ಮ ನಾನು ಹೇಳ್ತಿದ್ನಿ ರೀ ನಾನು ಇಲ್ಲದೀನ್ರಿಪ್ಪ ಮನೆಯೊಳಗಿಂತ ನನಗೇನು ಮೆಸೇಜ್ ಬಂದಿಲ್ಲ ರೀ ನೋಡ್ತೀನಿ ತಡ್ರಿಪ್ಪ ಅಂತಂದು ಹೇಳಿದ್ವ ನಾನು ಬಿಚ್ಚ ಸನಾ ಬೆಳ್ಳಿ ದೀಪ ಕಟ್ಕಾಚಾರ ನೋಡಮ್ಮ ಹಾಂ ಚಂದ ಅಲ್ಲಮ್ಮ ಮತ್ತೆ ಇವು ಸರನು ಕಟ್ಕಾಚಾರ ಮತ್ತೆ ನಾನು ಫೋನ್ ಹಚ್ಚಿದ ಅದಕ್ಕೆ ಈಗ ಅವ್ರಿಗೆ ಮತ್ತೆ ಏನ್ರಿ ಅಂತಂದು ಸರ ಮಾವು ಹಾಕ್ಯಾರಿ ಅಂತ ತಗೋ ನಿಂಗೊಂದು ಯಾವ್ದು ಬೇಕು ನೋಡಿ ಒಂದ್ ತಗೋದ್ರಾಗ ನಿನ್ಗೆ ಯಾವ್ದು ಬೇಕಂತ ತಗೋದ್ರಾಗಿಂದು ಮೂರ್ ಅದ ಅದ್ರಾಗ ಈಗೊಂದು ಹಾಕೊಂತ ಅರ್ಶಿ ಒಂದು ನೀವ್ ಒಂದ್ ತಗೋ ತಗೋ ನೀವ್ ಒಂದ್ ತಗೋ ಯಾವ್ದು ಬೇಕು ನೋಡಿ ನಿಂತು ಇಲ್ಲ ನಿಂತು ಒಂದ್ ತಗೋ ಯಾವ್ದಾರ ತಗೋ ಇಲ್ಲ ಒಂದ್ ಯಾವ್ದಾರ ತಗೋ ಅಂತ ಹೇಳಿ ತಗೊಂಡ್ಬಿಡ್ಬೇಕು ಇಲ್ಲ ಹುಡುಗರು ಹಾಕೋದನ್ನ ಹಾಕೋದಿಲ್ ಬಿಡುದಿಲ್ ಬಿಡ್ಬಾವಿ ಬೇಡ ಸ್ಕೂಲಿಗೆಲ್ಲ ಹೋಗ್ತಾರ ಹಾಕೊಂತಾರೆ ಇರ್ ತಗೋ ಒಂದ್ ತಗೋ ನೋಡ ಮತ್ ನಾ ತಗೋ ಅಂತ ಹೇಳಕತ್ತೆ ನಿಮ್ಗೊಂದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ.